ನಾನು ಯಾವುದಾದರೂ ಯಾರಿಗೆ ಸಹಾಯ ಮಾಡಬೇಕು, ಯಾವ ರೀತಿ ಯಾವ ದೇವಸ್ಥಾನಕ್ಕೆ ಸಹಾಯ ಮಾಡಬೇಕು, ಯಾರ ಜನಗಳಿಗೆ ಸಹಾಯ ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವರು ಯಾವಾಗಲೂ ಇಲ್ಲ ಅಂತ ಹೇಳಲಿಲ್ಲ. ಯಾರು ಕಷ್ಟದಿಂದ ಬಂದು ಏನು ಪ್ರಯೋಜನ ಆಗಬೇಕು ಅಂತ ಪ್ರಯತ್ನ ಪಡ್ತಾರೋ ಅದಕ್ಕೆಲ್ಲ ಅವರು ಸಹಾಯ ಮಾಡ್ತಾಯಿದ್ರು. ನಾನು ಅವರು ಇಬ್ಬರು ಸೇರಿಕೊಂಡು ಒಂದು ಆಸ್ಪತ್ರೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಿನಿ ಹಾಸ್ಪಿಟಲ್ ಮಾಡಬೇಕು ಅಂತ ಮಾಡಿದ್ವು. ಅದೇ ಈಗ ಒಂದು ದೊಡ್ಡ ಆಸ್ಪತ್ರೆಯಾಗಿ ಆಗಿದೆ. ಅದೇ ಮಲ್ಲಿಗೆ ಆಸ್ಪತ್ರೆ. ಇದು ಆಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿಬ್ಬರು ಭಾಳ ಭಾಗಿಗಳಾಗಿದ್ದು. ಅವ್ರು ಇಲ್ಲದೇ ಇದ್ದರೆ ಈಗ ಮಲ್ಲಿಗೆ ಆಸ್ಪತ್ರೆ ಬರೋಕ್ಕೆ ಸಾಧ್ಯ ಇರಲಿಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಇಲ್ಲಿ ಬನಶಂಕರಿ ಈ ದೇವಸ್ಥಾನ ಕಟ್ಟುವಾಗ ಅದಕ್ಕೆ ಕಟ್ಟಬೇಕಾಗಿದ್ದರೆ ಅದಕ್ಕೆ ಜಾಗ ಇರಲಿಲ್ಲ. ಜಾಗ ಇಲ್ಲ, ಎಲ್ಲರೂ ಯಾರ್ಯಾರೋ ಕೊಂಡ್ಕೊಂಡು ಬಿಟ್ಟಿದ್ರು. ಅದ್ರ ಪೈಕಿ 3 ಎಕರೆ ಜಮೀನು ಕೋಡೆಯವರು ಕೊಂಡ್ಕೊಂಡು ಇಟ್ಕೊಂಡಿದ್ರು. ಅಂಥ ಸಮಯದಲ್ಲಿ ಅವರಿಗೆ ನಾನು ಲೋಕಾಯುಕ್ತ ಆಗಿದ್ದೆ. ಲೋಕಾಯುಕ್ತ ಆಗಿದ್ದಾಗ ಅವ್ರಿಗೆ ಕೇಳಿದೆ ನಾನು, ದಯವಿಟ್ಟು ಇದನ್ನು ಖಾಲಿ ಮಾಡಿಕೊಡ್ಬೇಕು, ನೀವು ಆ ದೇವಸ್ಥಾನ ಇಂಪ್ರೂವ್ ಮಾಡಬೇಕಾಗಿದೆ, ಈ ಜಮೀನು ಇಲ್ಲದಿದೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದಕ್ಕೆ ತಕ್ಷಣ ಅವರು ಒಪ್ಪಿಕೊಂಡು ಆ ಖಾಲಿ ಮಾಡಿಬಿಟ್ರು 3 ಎಕರೆ ಜಮೀನನ್ನ. ಆ 3 ಎಕರೆ ಜಮೀನು ಖಾಲಿ ಮಾಡಿದ್ದಕ್ಕಾಗಿಯೇ ಈಗ ಅಲ್ಲಿ ಬನಶಂಕರಿ ದೇವಸ್ಥಾನ ಅಂತ ಒಳ್ಳೆ ಅದ್ಭುತವಾದ ದೇವಸ್ಥಾನ ಕಟ್ಟೋಕ್ಕೆ ಸಾಧ್ಯ ಆಯಿತು ಅನ್ನೋದು ನಾನು ಈ ಸಮಯದಲ್ಲಿ ಹೇಳಬೇಕಾಗಿದೆ. ಅವ್ರಿಗೆ ದಾನ ಧರ್ಮ ಮಾಡೋದು ಅಂದರೆ ಅವ್ರಿಗೆ ಏನು ಅಡ್ಡನೇ ಇಲ್ಲ, ಒಳ್ಳೆ ಕೆಲಸ ಅಂದರೆ ಮಾಡೋಕ್ಕೆ ಸಿದ್ಧವಾಗಿರ್ತಾರೆ ಅವರು. ನನಗೆ ಎಷ್ಟೋ ಸಲ ಅನಿಸಿದೆ ಅವರು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒಬ್ಬ ಮಿನಿಸ್ಟರ್ ಆಗಿದ್ದರೆ ನಮ್ಮ ರಾಜ್ಯನೇ ನಮ್ಮ ದೇಶನೇ ಒಂದು ದೇಶಕ್ಕೆ ಒಂದು ಶಕ್ತಿವಂತರಾಗ್ತಾ ಇದ್ರು ಅಂತ ನನ್ನ ನಂಬಿಕೆ ಇದೆ.